ರಾಜ್ಯದ ಭಾರಿ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಜಾರ್ಜ್ ಅವರು, ನಮ್ಮ ಐವನ್ ಅವರು, ಪುಟ್ಟರಾಜ್ ಅವರು ಹಾಗೂ ನಮ್ಮ ಸಹೋದರಿ ಶಾಸಕಿಯವರು ಏನಿದ್ದಾರೆ, ನಾವೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮೊದಲನೇದಾಗಿ ನಾಡಿನ ಜನತೆಗೆ, ವಿಶ್ವಕ್ಕೆ ಇತ್ತೀಚಿನ ಒಂದು ನೇಚರ್ನ ಒಂದು ತೊಂದರೆಗಳು, ಪ್ರಕೃತಿಯ ಒಂದು ತೊಂದರೆಗಳಿಂದ ಜನಸಾಮಾನ್ಯರ ಮೇಲೆ ಆಗ್ತಾ ಇರತಕ್ಕಂಥ ಅನಾಹುತಗಳೇನಿದ್ದಾವೆ ಅದೆಲ್ಲದಕ್ಕೂ ಪರಿಹಾರವನ್ನು ನಾವು ಕಂಡುಹಿಡಿಬೇಕು ಅಂದರೆ ಏನೇ ಒಂದು ವೈಜ್ಞಾನಿಕವಾಗಿ ಮುಂದುವರೆದ್ರು ಅಂತಿಮವಾಗಿ ಒಂದು ನಾವೆಲ್ಲ ನಂಬಿಕೆಯನ್ನು ಇಟ್ಟಿರತಕ್ಕಂಥ ಹಿಂದೂ ಮುಸಲ್ಮಾನ್ ಮತ್ತು ಕ್ರೈಸ್ತ ಸಮಾಜಗಳ ಒಂದು ನಂಬಿಕೆಗಳನ್ನು ನಾವೇನು ಹೊಂದಿದ್ದೇವೆ. ಹಿಂದೂ ಸಮಾಜದಲ್ಲಿ ಭಗವಂತನನ್ನು ನಂಬ್ತೇವೆ, ಮುಸಲ್ಮಾನ್ ಬಂಧುಗಳು ಅಲ್ಲಾನ ನಂಬ್ತಾರೆ, ಇವತ್ತು ಯೇಸುವನ್ನು ನಂಬತಕ್ಕಂಥ ಒಂದು ಕ್ರಿಶ್ಚಿಯನ್ ಸಮಾಜದ ಈ ಒಂದು ಪವಿತ್ರವಾದಂಥ ಹಬ್ಬದ ದಿನದಲ್ಲಿ ನಾಡಿಗೆ ಒಳ್ಳೆಯದನ್ನು ಆ ಯೇಸು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮೊದಲನೇದಾಗಿ ಸಲ್ಲಿಸಿ ಇವತ್ತು ಈ ಒಂದು ಭಾಗದಲ್ಲಿ ಸುಮಾರು 107 ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥದ್ದೇನಿದೆ, 50 ವರ್ಷಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ. ಇವತ್ತು ಕ್ರೈಸ್ತ ಸಮಾಜದ ಬಗ್ಗೆ ವಿಶೇಷವಾಗಿ ಸ್ವಲ್ಪ ನಾನು ಹೆಚ್ಚಿನ ಒಂದು ನಿಮ್ಮ ಒಂದು ಕೊಡುಗೆ ಸಮಾಜಕ್ಕೆ, ಗುರುಗಳು ಹೇಳಿದರು ನಾವು ಅಲ್ಪಸಂಖ್ಯಾತರಾದರೂ ಬಹುಸಂಖ್ಯಾತರ ಒಂದು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಹಲವಾರಕ್ಕೆ ಉತ್ತಮವಾದಂಥ ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ಕ್ರೈಸ್ತ ಸಮಾಜದಿಂದ ನೀಡ್ತಾ ಇದ್ದೇವೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ, ಅದಕ್ಕೆ ನನ್ನ ಪೂರ್ಣ ಪ್ರಮಾಣದ ಸಹಮತವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹುಶಃ ಸರ್ಕಾರಗಳು ಮಾಡತಕ್ಕಂಥ ಒಂದು ಜನಪರ ಕಾರ್ಯಕ್ರಮಗಳಿಗಿಂತ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕ್ರೈಸ್ತ ಸಮಾಜದ ಮಿಷನರಿಗಳಿರ್ಬೋದು, ಇವತ್ತು ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಇವತ್ತು ತಾವೇನು ಈ ನಾಡಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅದೆಲ್ಲವನ್ನು ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಆರ್ಚ್ ಬಿಷಪ್ ಅವರು 3-4 ಬೇಡಿಕೆಗಳನ್ನು ಏನಿಟ್ಟಿದ್ದೀರಿ, ತಕ್ಷಣದಲ್ಲಿ ಈಗಾಗಲೇ ಜಾರ್ಜ್ ಅವರು ಇಲ್ಲಿ ನಮ್ಮ ಸಚಿವ ಸಂಪುಟದ ಹಿರಿಯ ಮಂತ್ರಿಗಳೇನಿದ್ದಾರೆ ಈಗಾಗಲೇ ಅವರ ಒಂದು ಅಧ್ಯಕ್ಷತೆಯಲ್ಲೇ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಬಹುಶಃ ಈ ಒಂದು ಕ್ರಿಸ್ಮಸ್ನ ಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ವಿಧಾನಸಭೆಯ ಕಲಾಪಗಳು ನಡೀತಾ ಇದೆ ಅದಕ್ಕೆ ಮತ್ತಿನ್ನೊಂದು ಅಕ್ಕುಚುತಿ ತಂದುಬಿಡುತ್ತೆ ನನ್ನಲ್ಲಿ ಕೆಲವು ಗೋಷ್ಠಿಗಳನ್ನ ಮಾಡಲಿಕ್ಕೆ ಹೋದರೆ. ಆದರೆ ಒಂದು ಈ ಒಂದು ಸಮಾಜ ಈ ನಾಡಿಗೆ ಕೊಡ್ತಾ ಇರತಕ್ಕಂಥ ಸೇವೆಯನ್ನು ನಾವೇನು ಕಂಡಿದ್ದೇವೆ, ಇವತ್ತು ಆರ್ಚ್ ಬಿಷಪ್ ಅವರು ಏನು 3-4 ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದೆಲ್ಲವನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು ಅಷ್ಟೇ ಅಲ್ಲ, ಸರ್ಕಾರದಿಂದ ಆರ್ಥಿಕವಾಗಿ ಆ ಒಂದು ಬೋರ್ಡನ್ನ ನಾವು ರಚನೆ ಮಾಡಿದ ನಂತರ ಕ್ರಿಶ್ಚಿಯನ್ನ ಒಂದು ಏಳಿಗೆಗೆ ಸಂಬಂಧಪಟ್ಟಂಥ ಬೋರ್ಡ್ ಕಾರ್ಪೊರೇಷನ್ನ ಮಾಡಿದ ನಂತರ ನಾವು ಹೆಚ್ಚಿನ ಅನುದಾನವನ್ನು ಮುಂದಿನ ಬಜೆಟ್ನಲ್ಲಿ ನೇರವಾಗಿ ನಿಮ್ಮ ಕಾರ್ಪೊರೇಷನ್ಗೆ ಕೊಡ್ತಕ್ಕಂಥದ್ದಕ್ಕೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಕೊಡಲಿಕ್ಕೆ ನಿಮ್ಮ ಜೊತೆಯಲ್ಲಿದ್ದೇವೆ. ಇದು ನಿಮ್ಮ ಸರ್ಕಾರ, ಇವತ್ತು ನೀವುಗಳು ನೆಮ್ಮದಿಯಿಂದ ಬದುಕಬೇಕು. ನೀವು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ, ನೀವು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಸಂದೇಶಗಳೇನಿದ್ದಾವೆ, ಯೇಸು ಅವರು ನಮ್ಮೆಲ್ಲರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಬಹುಶಃ ಅತ್ಯಂತ ಸೌಮ್ಯ ಸ್ವರೂಪದಲ್ಲಿ ಅತ್ಯಂತ ಸರಳವಾಗಿ ಪ್ರತಿಯೊಬ್ಬ ಬಡವ ಅವನು ಎಂಥವನೇ ಇರಲಿ, ಆರೋಗ್ಯದಿಂದ ವಂಚಿತನಾಗಿರ್ತಕ್ಕಂಥವನು ಎಂಥವನೇ ಇರಲಿ, ಅವನನ್ನು ಹತ್ತಿರಕ್ಕೆ ಕರೆದು ಅವನಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ಒಂದು ನಿಷ್ಕಲ್ಮಶವಾದಂಥ ನಿಮ್ಮ ಸೇವೆ ಏನಿದೆ ಬಹುಶಃ ಇವತ್ತು ಸಮಾಜಕ್ಕೆ ಒಂದು ಮಾರ್ಗದರ್ಶಿಯಾಗಿ ತಾವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಇವತ್ತು ಆರ್ಚ್ ಬಿಷಪ್ ಅವರಿಗೆ ಬೆಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಹಬ್ಬದ ಆಚರಣೆಗೆ ಒಂದು ಆಚರಣೆಗೆ ಕಾರ್ಯಕ್ರಮವನ್ನು ಇಲ್ಲೇನು ನಿರೂಪಣೆ ಮಾಡ್ತಾ ಇದ್ದೀರಿ, ತಮ್ಮಿಂದ ಇವತ್ತು ಉದ್ಘಾಟನೆ ಏನಾಗ್ತಾ ಇದೆ, ಆರ್ಚ್ ಬಿಷಪ್ ಅವರ ಬೇಡಿಕೆಗಳನ್ನೆಲ್ಲ ಸಂಪೂರ್ಣವಾಗಿ ಸಮಾಜ ಇವತ್ತು ಈ ಸರ್ಕಾರದಿಂದ ಏನು ಬಯಸಿದ್ದೀರಿ ಅದು ಎಲ್ಲವನ್ನು ಇವತ್ತು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದಕ್ಕೆ ನಾನು, ಜಾರ್ಜ್ ಅವರು, ಐವನ್ ಅವರು ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ. ನಿಮ್ಮಿಂದ ಇನ್ನೂ ಹೆಚ್ಚಿನ ಒಂದು ಸಮಾಜದ ಒಂದು ಪರಿವರ್ತನೆಗೆ, ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು
ಪಡೀತಕ್ಕಂಥವ್ರ ಮುಖಾಂತರ ನಾಡಿನ ಜನತೆ ನೆಮ್ಮದಿಯಿಂದ ಬದುಕಲಿಕ್ಕೆ ತಮ್ಮ ಒಂದು ಸೇವೆಯನ್ನು ಸದ್ಬಳಕೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸ್ಮಶಾನದ ಒಂದು ಸಮಸ್ಯೆ ಏನಿದೆ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ಅದರ ಬಗ್ಗೆ ತಕ್ಷಣವೇ ಬಹುಶಃ ಇನ್ನೊಂದು 8 ದಿವಸಗಳಲ್ಲಿ ಮುಂದಿನ ಒಂದು ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟನ್ನು ತರತಕ್ಕಂಥವ್ರ ಮುಖಾಂತರ ಇವತ್ತು ಸರ್ಕಾರದಿಂದ ಈ ಒಂದು ಕೊರತೆ ಏನಿದೆ ಆ ಕೊರತೆಯನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ನಮ್ಮ ಸಾರಮಹೇಶ್ವರ ಮಂತ್ರಿಗಳು ಇದ್ದಾರೆ, ಪುಟ್ಟರಾಜು ಇದ್ದಾರೆ, ಜಾರ್ಜ್ ಅವರು ಇದ್ದಾರೆ, ನಾವೆಲ್ಲ ಇವತ್ತು ಬೆಂಗಳೂರಿನ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಆರ್ಜ್ ಬಿಷಪ್ ಅವ್ರಿಗೆ ಹೇಳಿ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ನಾನು ಕೋರ್ತಕ್ಕಂಥವ್ರ ಮುಖಾಂತರ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ಶ್ರಮಿಸಬೇಕು, 6.5 ಗಂಟೆ ನಾವು ಬರಬೇಕಾಗಿತ್ತು, ತಮ್ಮೆಲ್ಲರನ್ನು ಕಾಯಿಸಿದ್ದೇವೆ. ಅದಕ್ಕೆ ಕಾರಣ ವಿಧಾನಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾಪಗಳಲ್ಲಿ ನಾವು ಮುಗಿಸಿ ಬರ್ತಕ್ಕಂಥದ್ದು ಕ್ಯಾಬಿನೆಟ್ ಮೀಟಿಂಗ್ ಬೇರೆ ಇತ್ತು, ಅದೆಲ್ಲವನ್ನು ಮುಗಿಸಿ ಬರೋದು ತಡವಾಗಿ ಬಂದಿದ್ದೇವೆ. ತಮ್ಮೆಲ್ಲರಲ್ಲಿ ಅದರಲ್ಲೂ ವಿಶೇಷವಾಗಿ ಆರ್ಜ್ ಬಿಷಪ್ ಅವರಿಗೆ ನನ್ನ ಕ್ಷಮೆಯನ್ನು ಕೋರಿ ಇವತ್ತು ತಮ್ಮಗಳ ಒಂದು ಆಶೀರ್ವಾದ ಇರಲಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.